ಸಾರಿ, ಆವಾಗಲೇ ಲೈವ್ ಮಾಡ್ತಾ ನೆಟ್ವರ್ಕ್ ಇಶ್ಯೂ ಒಂದು ಕಟ್ ಆಗಿಬಿಡ್ತು. ಟ್ರಾವೆಲಿಂಗ್ ಇನ್ ಶಿವಮೊಗ್ಗದ ಕಾಡುಗಳಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಆವಾಗಲೇ ನಾನು ಅಡ್ವೊಕೇಟ್ ಮಂಜು ಅವರ ವಿಚಾರ ಮಾತಾಡ್ತಾ ಇದ್ದೀನಿ. ಸರಿ, ಮಂಜು ಒಳ್ಳೆ ಒಂದು ಆತ್ಮೀಯ ಹುಡುಗ, ಅದರಲ್ಲೇನು ಎರಡನೇ ಮಾತಿಲ್ಲ. ಬಟ್ ಆದರೆ ಫೇಸ್ಬುಕ್ಕಲ್ಲಿ ಮಾಧ್ಯಮಗಳ ಮುಂದೆ ಹೋಗಿ ನಮ್ಮನ್ನು ಹೀಯಾಳಿಸ್ಕೊಂಡು ಮಾತಾಡೋದ್ರಲ್ಲಿ ಆತನಿಗೆ ಏನು ಸಿಗುತ್ತೆ ನನಗಂತೂ ಏನೂ ಗೊತ್ತಿಲ್ಲ. ಸೊ ನಮ್ಮ ಪ್ರಶ್ನೆ ಅಡ್ವೊಕೇಟ್ ವಕೀಲ್ ಮಂಜುಗೆ ನಾನು ಹೇಳಿ ಕೇಳೋದು ಅಂತಂದರೆ, ಏನು ಅನ್ಯಾಯ ಆಗಿದೆಯಪ್ಪ ನನ್ನಿಂದ? ನಿನಗೆ ಏನು ಅನ್ಯಾಯ ಆಗಿದೆ? ಬಾಯ್ ಬಿಟ್ಟೇಳು. ಫಸ್ಟ್ ಆಫ್ ಆಲ್, ನೀನು ಯಾರು ನನಗೆ? 2 ವರ್ಷದ ಹಿಂದೆ ನೀನು ಮತ್ತು ನಿನ್ನ ಸ್ನೇಹಿತ ರಾಮಕೃಷ್ಣ ನಮಗೆ ಏನೋ ನಮಗೆ ಪರಿಚಯ ಆದ್ರಿ. ಅದು ಬಿಟ್ಟರೆ ನಮಗೆ ಅದು ದ್ಯಾನ್ 1.5-2 ವರ್ಷದ ಪರಿಚಯ ಬಿಟ್ಟರೆ ಅಂಥ ಆತ್ಮೀಯ ಪರಿಚಯ ನನಗೂ ನಿನಗೇನಿಲ್ಲ. ಮತ್ತು ನನ್ನ ಲೈವ್ಗಳಲ್ಲಿ ನೀನು ಕೂತ್ಕೊಂಡು ನಿನ್ನನ್ನು ನೀನು ಫೇಮಸ್ ಮಾಡಿಕೊಂಡೆ. ಯಾವುದಾದ್ರು ಕೇಸ್ಗಳು ಬಂದಾಗ ಜೊತೆಯಲ್ಲಿ ಜಾಯಿಂಟ್ ವಕಾಲತ್ತು ನಾವು ಕೂಡ ಹಾಕಿ ಅದನ್ನು ಸಹಾಯ ಮಾಡಿಕೊಡಿ. ಬಿಟ್ಟರೆ ನಿನ್ನಿಂದ ನಾನು ಯಾವುದೂ ವ್ಯವಹಾರ ಮಾಡಿಲ್ಲ, ಅಥವಾ ನಿನ್ನಿಂದ ನಾನೇನು ಸಂಪಾದನೆನೂ ಮಾಡಿಲ್ಲ, ಅಥವಾ ನಾವುಗಳೇನು ವ್ಯವಹಾರ ಮಾಡಿ ಯಾವುದೋ ಒಂದು ಇಲ್ಲಿ ಬಂಗ್ಲೆ ಸಹ ಕಟ್ಟಿಲ್ಲ. ಏನೂ ಇಲ್ದಿರ ಸುಮ್ಮ ಸುಮ್ಮನೆ ನೀನು ಆ ಸಿಡಿ ಪ್ರಕರಣ ಬಂತು, ಆ ಸಿಡಿ ಪ್ರಕರಣದಲ್ಲಿ ಕೇಸು ನನಗೆ ರೆಫರ್ ಆಯಿತು. ಅಲ್ಲಿಂದ ನನ್ನ ಜೊತೆ ನಿಂತ್ಕೊಂಡು ಇಡೀ ಕರ್ನಾಟಕದ ಜನ ನೋಡೋ ಹಂಗೆ ನಾನು ಮಾಧ್ಯಮದಲ್ಲಿ ಸಿಡಿ ಕೇಸ್ ಹ್ಯಾಂಡಲ್ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ನಿಂತ್ಕೊಂಡು ನಿನ್ನ ಪರಿಚಯವನ್ನು ಕರ್ನಾಟಕಕ್ಕೆ ಮಾಡಿಕೊಂಡೆ. ಅದರಿಂದ ಏನೋ ಒಂದು ಪಬ್ಲಿಸಿಟಿ ನಿನಗೆ ಸಿಕ್ತು, ಇಲ್ಲ ಅಂತ ಹೇಳ್ತಾ ಇಲ್ಲ. ಮತ್ತು ಆ ಪಬ್ಲಿಸಿಟಿ ಸಿಕ್ಕಿದ್ದು ಆ ಸಿಡಿ ಪ್ರಕರಣದಲ್ಲಿ ನನ್ನ ಜೊತೆ ನಿಂತ್ಕೊಂಡಾಗ. ಈಗ ಅನ್ಯಾಯ ಏನಾಯಿತು ನಿನಗೆ? ಅನ್ಯಾಯ ಎಲ್ಲ ಆಯಿತು. ಯಾರು ಮಾಡಿದ್ದು ಅನ್ಯಾಯ? ಏನು ಅನ್ಯಾಯ ಆಯಿತು ನನ್ನ ಕಡೆಯಿಂದ? ಬಂದಾಗ ಬೆಳಗ್ಗೆ 6 ಗಂಟೆಗೆ ಇವನು ಕೇಶವನ ಜೊತೆ 5 ಗಂಟೆಗೆ ಬರ್ತಾ ಇದ್ದೆ. ಟಿಫನು ಅಲ್ಲೇ, ಕಾಫಿನೂ ಅಲ್ಲೇ, ಮಧ್ಯಾಹ್ನ ಊಟನೂ ಅಲ್ಲೇ, ಸಾಯಂಕಾಲ ಊಟನೂ ಅಲ್ಲೇ. ನಿನ್ನ ಗಾಡಿ ಸಹ ಸೀಸ್ ಆಗಿತ್ತು, ಆ ಇಂಜನ್ ಬೋರ್ಗೆ ಬಂದಿತ್ತು. ಏನಪ್ಪ ಕೇಶವ, ಹಾಂ, ಆ ಹಿಂದ್ಗಡೆ ಇರೋ ಕೇಶವನ ಗಾಡಿಯನ್ನು ತಾವು ತಗೊಂಡು ದಿನ ಹೋಗ್ತಾ ಇದ್ರಿ, ನಿಮ್ಮ ಗಾಡಿಯನ್ನು ರೆಡಿ ಮಾಡೋವರೆಗೂ ಯಾಕೆ ಈ ರೀತಿ ಆರೋಪಗಳನ್ನು ಮಾಡಿ? ಏನು ಪಬ್ಲಿಸಿಟಿನಾ ಮಂಜುನಾಥ್ ಅವರೆ? ನಿಮಗಿನ್ನ ಹೆಚ್ಚಿನಾಗಿ ನಾನು ಪಬ್ಲಿಸಿಟಿ ಮಾಡ್ಕೊಳ್ಬಲ್ಲೆ. ಬಟ್ ಏನಂತಂದರೆ ನಮಗೂ ನಿಮಗೂ ಡಿಫ್ರೆನ್ಸ್ ಇರೋದಿಲ್ಲ, ವಿಲ್ ನಾಟ್ ಹ್ಯಾವ್ ಎನಿ ಡಿಫ್ರೆನ್ಸ್. ದಟ್ ಈಸ್ ವಾಟ್ ಐ ವಾಂಟ್ ಟು ಟೆಲ್. ಅನ್ಯಾಯ ಏನಾಯ್ತಪ್ಪ ಆವಾಗಲಿ? ಕೇಸ್ಗಳು ತೊಗೊಂಬಂದೆ, ಕೇಸ್ಗಳು ಮಾಡಿಕೊಂಡು ಲಕ್ಷ ಕಾಸುಗಳು ಮಾಡ್ಕೊತಾಯಿದ್ದೆ, ನಾವೇನೋ ಬೇಡ ಅಂತ ಇದ್ದೀರಾ? ಅದು ನಿನ್ನ ಯೋಗ್ಯತೆ. ನಿನ್ನ ಮನೆ ಸಹ ನೀನು ಯಾರಿಗೂ ತೋರಿಸ್ತಾ ಇರಲಿಲ್ಲ. ಯಲಂಕದ ಯಾವುದಪ್ಪ ಅದು? ಸಿಂಗನಾಯಕನಹಳ್ಳಿಯಲ್ಲಿ ನಿನ್ನ ಮನೆ. ನಿನ್ನ ಮನೆಯೂ ಯಾರಿಗೂ ತೋರಿಸ್ಬೇಡ ಅಂತ ಇದ್ದೆ. ಎಲ್ಲೋ ಒಂದು ಕಡೆ ಮಾತಾಡ್ತಾರೆ, ಹೋಗಿ ನಮ್ಮ ಮೇಲೆ ಅಲಿಗೇಷನ್ ಮಾಡೋದು. ಏನು ಸಿಕ್ಕಿದ್ಯಪ್ಪ ನಿನ್ನಿಂದ ನನಗೆ? ವಾಟ್ ಹ್ಯಾವ್ ಯು ಗಿವನ್ ಅಸ್ ಯು ಟೆಲ್ ಮೀ? ನಾವು ನಿಮ್ಮನ್ನು ಹಾಳು ಮಾಡಲಿಕ್ಕೆ ಏನು ಹಾಳು ಮಾಡಿದ್ದೀವಿ? ಎಂತ ಹಾಳು ಮಾಡಿದ್ವಿ ಹೇಳಬೇಕಲ್ಲ. ಈಗ ಯು ಶುಡ್ ಟೆಲ್ ಅಸ್. ನಾವು ನಿಮಗೆ ಕ್ಲಿಯರ್ ಒಪಿನಿಯನ್ನ ಕೊಡ್ತೀವಿ. ನಮ್ಮ ಕಡೆಯಿಂದ ಏನು ಹಾಳಾಗಿದೆ? ಯಾತಾಳ. ಹಾಂ, ಸಾರಿ ಸಾರಿ ಸರ್. ಹಾಂ, ಈಗ ಬಂತು. ಸೊ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಮೀನ್ ಎಲ್ಲಿ ಅಫಣೆ 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 ಅಫಣೆ. ಸೊ ನಮ್ಮಿಂದ ಏನು ಅನ್ಯಾಯ ಆಗಿದೆ, ಏನು ಅನ್ಯಾಯ ಆಗಿದೆ ಅಂತ ತಾವು ಹೇಳಬೇಕಲ್ವಾ? ಸುಮ್ಮನೆ ಫೇಸ್ಬುಕ್ಕೆಲ್ಲ ಹೋಗಿ ನಿಂತ್ಕೊಂಡು ಅನ್ಯಾಯ ಆಗಿದೆ, ಏನು ನನಗಿದೆ ಹೇಳು. ಇಲ್ಲ, ನಾನು ಏನಾಗಿದೆ ಅಂತ ಹೇಳಲ್ಲ, ನಾನು ಏನಾಗಿದೆ ಅಂತ ಹೇಳಲ್ಲ, ನಾನು ಏನಾಗಿದೆ ಅಂತ ಹೇಳಲ್ಲ. ಸಿಡಿ ಪ್ರಕರಣದಲ್ಲಿ ಕೇಶವ್ ಅವ್ರಿಗೆ ಎಷ್ಟು ಸತಿ ಫೋನ್ ಮಾಡಿದ್ದೀರಾ, ಸಿಡಿ ಪ್ರಕರಣದಲ್ಲಿ ಹಣ ತೊಗೊಂಡು ಕೇಳು, ನಮಗೆ ಕೂಡ ಕೇಳು ಅಂತ? ನೀನು ಸಿಡಿ ಪ್ರಕರಣದಲ್ಲಿ ನಾನು ಹಣ ತಗೊಂಡಿಲ್ಲ, ನಿನಗೇನು ಅದರಲ್ಲಿ ಸಿಕ್ಕಿಲ್ಲ ಅಂತ ತಾನೆ ನೀನು ಹೋಗಿದ್ದು? ಮಂಜುನಾಥನ ಹೆಸರಿಟ್ಕೊಂಡಿದೆಯಲ್ಲ, ಹೆಸರು ಮಾತ್ರ ಮಂಜುನಾಥ ಆಗಿರ್ಬೋದು, ಮಾಡಿರೋಂಥ ಕೆಲಸ ಕೂಡ ಆ ಮಂಜುನಾಥೇಶ್ವರನ ಅನುಗ್ರಹ ಆಗಿರ್. ನಿನಗೆ ತಾಕತ್ತಿದ್ರೆ ಹೋಗಲಿ, ಆ ಮಂಜುನಾಥನಲ್ಲಿ ಪ್ರಮಾಣ ಮಾಡಿ ಹೇಳು, ನಮ್ಮನ್ನು ನೀನು ಯಾಕೆ ಬಿಟ್ಟೋದೆ ಅಂತ. ನಿನಗೆ ಗೊತ್ತು ನಾನು ಸಿಡಿ ಪ್ರಕರಣದಲ್ಲಿ ಆಮಿಷ ಒಡ್ಡದಾಗ ಆ ಹಣವನ್ನು ತಗೊಂಡಿಲ್ಲ, ನಾನು ತೊಗೊಂಡಿದ್ದೆ. ಆಮೇಲೆ ನೀನು ಕೊಡುವಂಥ ಅವಶ್ಯಕತೆ ಸಹ ನನಗೆ ಬರಲಿಲ್ಲ. ಆಮೇಲೆ ಯಾಕೆ ಕೊಡಬೇಕು ನಾನು? ಯಾಕೆ ಹಣ ತೊಗೊಳ್ಬೇಕು? ಹೌದು, ಸಿಡಿ ಪ್ರಕರಣದ ಹಣ ತೊಗೊಳ್ಬೇಕು. ಹ್ಞೂ, ನಾಲ್ಗೆ ಮೇಲೆ ಮಾತಿನ ಮೇಲೆ ನಿಗಾ ಇರಲಿ ಮಂಜು. ನಿನಗಿಂತ ಹೆಚ್ಚಾಗಿ ನಾನು ಮಾತಾಡಬಲ್ಲೆ. ಇನ್ನೂ ಸತ್ಯಗಳಿದೆ. ಹೊರಗಡೆ ಹಾಕಿದ್ರೆ ಜನ ನಿನಗೆ ಚೀಮಾರಿ ಆಗ್ತಾರೆ, ಎಚ್ಚರವಾಗಿರಲಿ. ನಮ್ಮ ಜೊತೆಲಿ ನಿಂತ್ಕೊಂಡು ಪಬ್ಲಿಸಿಟಿ ತೊಗೊಂಡು ನೀನು
ನೀನು ಹಣ ಮಾಡಿಕೊಂಡು ಕೇಸುಗಳಲ್ಲಿ ಸಸ್ಪೆಂಡ್ ಆದಾಗ ನಾನು ಸೀನಿಯರ್ನ ಹುಡುಕಿದೆ, ನಿನಗೆ ಪಬ್ಲಿಸಿಟಿ ಬೇಕು ಅಂದರೆ ನಾನು ಬೇಕು, ಅದೇ ಸಸ್ಪೆಂಡ್ ಆದರೂ ಸಹ ನಾನೇ ಹುಡುಕಿ, ಅದೇ ಸೂರ್ಯ ಮುಕುಂದ್ ರಾಜು ನಿನ್ನ ಸಸ್ಪೆನ್ಷನ್ನ ರಿವೋಕ್ ಮಾಡ್ಕೊಡ್ತಿದ್ದ ಮಾಡ್ಕೊಟ್ನ ಕಾಂಗ್ರೆಸ್ ಲೀಗಲ್ ಸೆಲ್ ಅದ ಹೇಳ್ದ ದೊಡ್ಡದಾಗಿ ಹೇಳ್ದಲ್ಲ, ಏ ರಿವೋಕ್ ಮಾಡಿಬಿಡ್ತೀನಿ ಹನುಮಂತ ರಾಯ್ ಅವ್ರಿಗೆ ಹೇಳ್ಬಿಡ್ತೀನಿ ಅವ್ರಿಗೆ ಮಾಡ್ಕೊಟ್ನ ಮಾಡಿಕೊಟ್ಟಿಲ್ಲ ನಾನು ಶ್ರೀಕಾಂತ್ ಪಾಟೀಲ್ ಅವ್ರಿಗೆ. ಹಾಂ ಹಲೋ, ಇಲ್ಲೇನೋ ಹೇಳಿದ್ಯಾ ಲಾಯರ್ ಜಗದೀಶು ಇನ್ನೊಂದು ಮದುವೆಯಾಗಿ ಗಂಡು ಮದುಗು ಆಗಿದೆ ಅಂತ. ಲೈ ನಾನು ಮದುವೆ ಆಗ್ತೀನೋ 100 ಮದುವೆ ಆಗ್ತೀನಿ ನಿನಗೇನೋ ಆಗಬೇಕಾಗಿದೆ? ನೀನು ಯಾರೋ ನನ್ನ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡೋಕ್ಕೆ ಬೇಕಾ? ನನ್ನ ಬೂಟ್ ಸೈಜ್ 11 ಇದೆ, ಎಚ್ಚರ ಇರಲಿ ಮಗನೇ, ಎಚ್ಚರ ಇರಲಿ. ತಿಂದಿದ್ದ ಮನೆಗೆ ಅನ್ನ ದ್ರೋಹ ಬಗರೆ ನಾನು ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡಬೇಕಾಗತ್ತೆ. ಏನೋ ಹೇಳಿದ್ಯಾ ನೀನು ಲಾಯರ್ ಜಗದೀಶನಿಗೆ ಇನ್ನೊಂದು ಮದುವೆ? ಏಯ್ ನಾನು ಇನ್ನೊಂದಲ್ಲ 100 ಮದುವೆ ಮಾಡ್ಕೊಂತೀನಿ, ನೀನು ಯಾವನ ಕೇಳಕ್ಕೆ ಲೇಯ್, ನೀನು ಯಾವನ ಲೇಯ್, ನೀನು ಯಾವನ ಕೇಳಕ್ಕೆ? ಅಡ್ವೊಕೇಟ್ ಅಂತ ಇಲ್ಲಿವರೆಗೂ ಮರ್ಯಾದೆ ಕೊಟ್ಟೆ ಇಡಿಯಟ್, ಏನು ಮಾತಾಡ್ತೀಯ ನೀನು? ಯಾರೋ ನಿನಗೆ ನನ್ನ ಬಗ್ಗೆ ಅಮ್ಮ ನನ್ನ ಪರ್ಸನಲ್ಲಿ ಬರಬೇಕು, ನೀನು ಯಾವನ ಲೇಯ್, ನೀನು ಯಾವನ ಲೇಯ್, ನೀನು ಯಾವನ? ನಾವು ಅನುಭವಿಸಿದ್ದು ನೋವು ನಾವು ಇಡಿಯಟ್. ನಿನ್ನನ್ನು ಮನೆಗೆ ಸೇರಿಸ್ಕೊಂಡು ಪಬ್ಲಿಸಿಟಿ ಕೊಟ್ಕೊಂಡ್ರೆ ಮದುವೆ ಇನ್ನು ಬೇರೆನೋ ಇದೆಯಾ, ಬೇರೆನೋ ಇದೆಯಾನಾ? ನಾ ಬೆಡ್ರೂಮಲ್ಲಿ ಹೆಂಗೆ ಮಲ್ಕೊತೀನಿ ಅಂತ ಹೇಳಬೇಕಾಗಿತ್ತು, ಚೆನ್ನಾಗಿರೋದು ಯಾರ ಜೊತೆ ಮಲ್ಕೊತೀನಿ ಬೆಡ್ರೂಮಲ್ಲಿ, ಹಾಂ ಹೆಂಗೆಂಗೆ ಮಲ್ಕೊತೀನಿ ಹೆಂಗೆಂಗೆ ಮಾಡ್ತೀನಿ ಅದನ್ನು ಹೇಳಬೇಕಾಗಿತ್ತು ನೀನು ಇಡಿಯಟ್ ರಾಸ್ಕಲ್. ಎತ್ತಿರೋ ಇಬ್ಬರು ಹೆಣ್ಮಕ್ಕಳನ್ನ ನೋಡ್ಕೋ, ನಿನ್ನ ಬ್ಯಾಕ್ಗ್ರೌಂಡು, ನಿನಗೆ ಅನ್ಯಾಯ ಮಾಡಿದ್ದು ನಿಮ್ಮ ಅತ್ತಿಗೆ, ನಿಮ್ಮ ಅಣ್ಣನ ಹೆಂಡತಿ, ತಾಕತ್ತಿದ್ರೆ ಅವ್ರ ಮೇಲೆ ಫೈಟ್ ಮಾಡು, ನನ್ನ ಹತ್ರ ತೋರಿಸಿಯಾ ನೀನು ಇನ್ನೊಂದು ಮದುವೆ ಆಗ ನಮ್ಮ. ಏಯ್ ಇನ್ನೊಂದು ಅಲ್ದ 100 ಮದುವೆ ಆಗ್ತೀನಿ, ನೀನು ಯಾವನಲ್ಲೇ ಕೇಳಕ್ಕೆ ಲೇಯ್, ನೀನು ಯಾವನಲ್ಲೇ ಕೇಳಕ್ಕೆ ಲೇಯ್. ಸಿ ಡಿ ಕೇಸಲ್ಲಿ ರಮೇಶ್ ಜಾರಕಿಹೊಳಿ ಕಡೆಯವ್ರಿಗೆ ಕೊಟ್ಟಂತ ಹಣನ ಇಸ್ಕೊಂಡ್ಬಿಟ್ಟಿದ್ರೆ ನಿನ್ಗೆ ಚೆನ್ನಾಗಿರ್ತಾ ಇತ್ತು ಇಡಿಯಟ್. ಇನ್ನೊಂದು ಮದುವೆ ಆಗಿದ್ದಾನಂತೆ, ನನ್ನ ಬೂಟ್ ಸೈಜ್ 11, ಇನ್ನೊಂದು ಸತಿ ನನ್ನ ಬಗ್ಗೆ ಮಾತಾಡಿದ್ರೆ ವಕೀಲ ಅಂತ ನಿನಗೆ ಮರ್ಯಾದೆ ಕೊಟ್ಟಿದ್ದೀನಿ, ಆ ಮರ್ಯಾದಿನ ಉಳಿಸ್ಕೋ. ನೀನು ಮಾಡಿರೋ ಅಕ್ರಮಗಳು ಹೇಳಿದ್ರೆ ಜಕ್ಕೂರಲ್ಲಿ ಅವನ ಜೊತೆ ಪಾಟ್ನಾ ಜೊತೆ ಸೇರ್ಕೊಂಡು ಮಾಡಿದಂಥ ಅಕ್ರಮಗಳು ನಾನು ನಿನಗೆ ಹೇಳಿದ್ರೆ ಎಲ್ಲ ಹೋಗ್ತೀಯ ನೀನು? ಗುರು ಆ ಜಕ್ಕೂರಲ್ಲಿ ಮಾಡಿರೋ ಅನ್ಯಾಯಗಳು ಹೇಳಿದ್ರೆ ಎಲ್ಲ ಹೋಗ್ತೀಯ ನೀನು? ಕ್ಲೈಂಟ್ ಹತ್ರ ದುಡ್ಡು ಇಸ್ಕೊಂಡ್ರೆ ಅವ್ರು ಫೋನ್ ಎತ್ತಲ್ಲ ನೀನು, ನನಗೆ ಫೋನ್ ಮಾಡ್ತಾರೆ, ನನಗೆ ಫೋನ್ ಮಾಡ್ತಾರೆ ಕ್ಲೈಂಟ್ಗಳು, ಸಾರ್ ದುಡ್ಡು ಇಸ್ಕೊಂಡವನೇ ಫೋನ್ ಎತ್ತಲ್ಲ ಅಂತ. ನೀನು ಚೀಟಿಗಾರ ನನ್ನ ಮನೆ ಹತ್ರ ಹುಡ್ಕೊಂಬತ್ತಾರೆ, ನಿನ್ನ ಮನೆ ಅಡ್ರೆಸ್ ಕೊಡಲ್ಲ ಯಾಕೆ? ಯಾಕೋ ಸಾಲ್ಗಾರ್ಗೆ ನಾನಾ, ಸಾಲ್ಗಾರ್ಗೆ ನಾನು, ಕ್ಲೈಂಟ್ಗಳಿಗೆ ನಾನು ಉತ್ತರ ಹೇಳಬೇಕು ನಿನಗೆ ಇಲ್ಲಿ. ಇನ್ನೊಂದು ಏಯ್ ನೀನು ಯಾವನೋ ನನ್ನ ಪರ್ಸನಲ್ ಬಗ್ಗೆ ಮಾಡೋಕ್ಕೆ, ಇಷ್ಟಕ್ಕೆ ಏನು ಅಧಿಕಾರ ಇದೆ? ಬೆಳಗ್ಗೆ ನಿನ್ನ ಮೇಲೆ FIR ಮಾಡಿಸ್ತೀನಿ, ಏಯ್ ಬೆಳಗ್ಗೆ ನಿನ್ನ ಮೇಲೆ FIR ಮಾಡಿಸ್ತೀನಿ. ಏನು ಕಾನೂನು ಅಂದ್ರೆ ಆಟ ಅನ್ಕೊಂಬಿಡಿದ್ಯಾ? ಏನು ಬಾಯ್ಗೆ ಬಂದಾಗ ನೀವು ಮಾತಾಡೋದಾ? ಮನೆಗೆ ತಿಂದ್ರೆ ಅನ್ನಕ್ಕೆ ಋಣಕ್ಕೆ ಬೆಲೆ ಇಲ್ವಾ ನಿನಗೆ? 30 ಉಮ್ತಾ ಇದ್ದೆ ಸಿ ಡಿ ಕೇಸಲ್ಲಿ, 30 ಉಮ್ತಾ ಇದ್ದೆ. ಏಯ್ ಏನಾ ಕೇಶವ ಇನ್ನೊಂದು ಮದುವೆ ಆಗಿದ್ದಂತ ಅಲಿಗೇಷನ್ ಮಾಡ್ತಾನೆ ಇವ್ನು, ಇವ್ನು ನಮ್ಮ ಮನೇಲಿ ತಿಂದಿದ್ದ ಅನ್ನನ ಅಥವಾ ಕಸ ತಿಂದ ನಮ್ಮ ಮನೇಲಿ ಇವನು? ಅನ್ನ ತಿಂದ್ರೆ ಯಾಕೆ ಮಾತಾಡ್ತಾ ಇದ್ರು? ಏಯ್ ನಮ್ಮ ಮನೇಲಿ ಅನ್ನ ತಿಂದು ನಮ್ಮ ಮನೇಲಿ ಇವತ್ತು ನೀನು ಊಟ ಮಾಡಿ ನಮ್ಮ ಮನೇಲಿ ಸಂಪಾದನೆ ಮಾಡಿ ನಮ್ಮ ಮನೆಗೆ ಸಾಲ್ಗಾರ ನಿನ್ನ ಸಾಲ್ಗಾರನ ಚೀಟಿಗಾರ ಕರ್ಕೊಂಬಂದು ನಮ್ಮ ಮನೆಗೆ ಬಿಟ್ಟು ಈಗ ಇನ್ನೊಂದು ಮದುವೆ ಆಗೋನೆ ಇನ್ನೊಂದು ಹುಟ್ಟಿಸೋವನೆ. ಲೇಯ್ ನೀನು ಹುಟ್ಟಿಸಿರೋ ನೋಡ್ಕೊಳ್ಳೋ, ಲೇಯ್ ನೀನು ಇಬ್ಬರು ಹೆಣ್ಮಕ್ಳನ್ನ ಹುಟ್ಟಿಸಿದ್ಯ ನೋಡ್ಕೊಳ್ಳೋ. ನಾನು ಇನ್ನೊಂದು ಮದುವೆ ಆಗ್ತೀನೋ ಅಥವಾ ಇನ್ನೊಬ್ಬಳನ್ನ ಮಡ್ಕೊಂತೀನೋ ಅಥವಾ ಇನ್ನೊಬ್ಬಳ ಜೊತೆ ಓಡಾಡ್ತೀನೋ ನಿನಗೇನು ಆಗ್ಬೇಕಾಗತ್ತೆ? ಲೇಯ್ ಇಟ್ಸ್ ಮೈ ಪರ್ಸನಲ್ ಲೈಫ್, ನಾನು ಯಾವಳ ಜೊತೆನ ಓಡಾಡ್ತೀನಿ ನಿನಗೇನು ಆಗ್ಬೇಕಾಗತ್ತೆ? ನಾನು ಯಾರನ್ನ ಮದುವೆ ಆಗ್ತೀನಿ ನಿನಗೇನು ಆಗ್ಬೇಕಾಗತ್ತೆ? ನೀನ ಹೆಣ್ ಕೊಡ್ಸೋದು? ನೀನ ಮದುವೆ ಮಾಡಿಸ್ದೆ ನನ್ನ ಕಷ್ಟ ನೀನು ನೋಡ್ದ ಇಡಿಯಟ್ ರಾಸ್ಕಲ್? ತಗೊಂಬಂದು ಬೂಟ್ ಸೈಜ್ 11 ಇದೆ, ಅರ್ಥ ಮಾಡ್ಕೋ. ನಾನು ಬೇರೆ ಲ್ಯಾಂಗ್ವೇಜಲ್ಲಿ ಮಾತಾಡ್ತೀನಿ, ನನ್ನ ಪರ್ಸನಲ್ ಲೈಫ್ಗೆ ಬಗ್ಗೆ ನಿಮ್ಮ ಏನಾರ ಮಾತಾಡ. ನೀನು ಯಾವನ ಲೇಯ್, ನೀನು ಯಾವನ ಲೇಯ್ ಇಡಿಯಟ್ ರಾಸ್ಕಲ್ಸ್? ತಗೊಂಬಂದು ಒಬ್ಬ ಭ್ರಷ್ಟನ ಬೀದಿಗೆ ಎಳಿತಾ ಇದ್ರೆ ಅಕ್ರಮ ಸಂಬಂಧಗಳನ್ನ ಮಾಡಿಕೊಂಡು ದೇಶವನ್ನು ಲೂಟಿ ಮಾಡಿಕೊಂಡು ನೀನು ಎಷ್ಟು ಜನ ಕ್ಲೈಂಟ್ಗಳ ಹತ್ರ ದುಡ್ಡು ತಗೊಂಡ್ರೆ ಏನೋ ಫೋನ್ ಎತ್ತಿಯನೋ ನೀನು, ಫೋನ್ ಎತ್ತಿಯ ನೀನು? ಇಲ್ಲಿ ನೋಡಿಲಿ ಯಾ ಇದು ಯಾವನು? ಅಲ್ಲ ನಾನು ಮದುವೆ ಮಾಡ್ಕೊತೀನಿ ಇನ್ನೊಂದು ಮಾಡ್ಕೊತೀನಿ, ನೀನು ಯಾವನು ಇವನ ಹತ್ರ ಕೂತ್ಕೊಂಡು ಮಾತಾಡೋಕ್ಕೆ ನನ್ನ ಬಗ್ಗೆ?
ನೀನ್ ಬೇಕಾದ್ರೆ ಯಾವನ ಬಗ್ಗೆ ನಾವು ಮಾತಾಡ್ತೋ, ನೀನ್ ಯಾವನ ಲೈ ನನ್ ಬಗ್ಗೆ ಮಾತಾಡಕ್ಕೆ ಇಡಿಯಟ್. ಏಯ್, ನಿನ್ನ ಮನೆ ಅಡ್ರೆಸ್ ಯಾರಿಗೂ ಗೊತ್ತಿಲ್ಲ ಅಂತ ಬಚ್ಚಿಟ್ಟ ಅಂತ ಇಡಿಯಟ್ ನೀನು. ನನಗೆ ಹೇಳ್ತೀಯ ನೀನು ಅವ್ ನಿನ್ ಫ್ರೆಂಡು ರಾಮಕೃಷ್ಣ ಏನೇನ್ ಮಾಡಿದ್ರೆ ಹೇಳ್ಬೇಕೇನಾ? ಯಾವ್ಯಾವ ಅಧಿಕಾರಿಗಳು ಎಲ್ಲೆಲ್ಲಿ ದುಡ್ಡು ಬಾಯ್ ಬಿತ್ತು ಹೇಳ ನಿಂದು ಒಂದು ಹೇಳ್ಬೇಕೇನಾ? ಜಕ್ಕೂರಲ್ಲಿ ಲಾಯರ್ ಚಂದ್ರು, ಅಲ್ಲಿ ಲೇಔಟ್ಗಳಲ್ಲಿ ಬಡಬಗ್ಗರದು ಸೈಟ್ಗಳು ಡೀಲ್ಗಳು ಹೇಳ್ಬೇಕಾ ಜನರಿಗೆ? ಹೇಳ್ಬೇಕೇನಾ? ಬಡವ ರಾಸ್ಕಲ್, ನನ್ನ ಮನೇಲಿ ಊಟ ಮಾಡಿ ನನ್ನ ಜೊತೆನಲ್ಲಿ ಸಿ ಡಿ ಕೇಸಲ್ಲಿ ಪಬ್ಲಿಸಿಟಿ ತಗೊಂಡು ನಿನ್ನ ಸಾಲಗಾರರನ್ನ, ನಿನ್ನ ಹೊಣೆಗಳನ್ನ ನಮ್ಮ ಹೆಗಲ ಮೇಲೆ ಹಾಕಿ ನಮ್ಮ ಹತ್ರ ಸಂಪಾದನೆಗಳನ್ನು ತಗೊಂಡು ನಮ್ಮ ಹತ್ರ ಹಣ ಇಸ್ಕೊಂಡು ಈಗ ನನ್ನ ಮನೆ ಎಚ್ಚರವಾಗಿರು. ನೀನೇನು 12 ವರ್ಷ ಪ್ರಾಕ್ಟೀಸ್ ಮಾಡ್ಬಿಟ್ರೆ ನೀನೇನು ದೊಡ್ಡ ಪುಡಾಂಗ್ ಅನ್ಕೊಂಬೇಡ ಮಗನೇ. ಇನ್ನೊಂದು ಮದ್ವೆ ಆಗೋಣ, ನೀನ್ ಯಾವನಲ್ಲ ಕೇಳಕಲ್ಲ, ಇನ್ನು 100 ಮದ್ವೆ ಆಗ್ತೀನಿ, ನೀನ್ ಯಾವನ ಕೇಳಕ್ಕೆ ಅಂಡದ ನನ್ನ ನೀನ್ ಯಾವನ ಅದನ್ನೆಲ್ಲ ಕೇಳಕ್ಕೆ ಇನ್ನೊಂದು ಮದ್ವೆ ಆಗೋಣ. ಏನ ನಿನ್ನ ಅಕ್ರಮಗಳು ಹೇಳ, ನಾನು ನಿನ್ನ ಅಕ್ರಮಗಳು ಹೇಳ ಇಸ್ಕೋ. ನೀನ್ ಯಾವ ನನ್ನ ಬಗ್ಗೆ ಮಾತಾಡಕ್ಕೆ? ಹೂವಾರ್ಯು ಯಾರೋ ನೀನಲ್ಲ, ಯಾರೋ ನೀನು ಬರ್ಬೇಕಾ ಮನೆ ಹತ್ರ? ಬರ್ರ ಯಲಂಕ ಮನೆ ಹತ್ರಕ್ಕ ನೋಡೋ ನೀನು, ಬರ್ರ ನಿನ್ ಮನೆ ಹತ್ರ. ನಿನ್ ಹೆಂಡತಿ ಮುಂದೆ ನಿಂತ್ಕೊಂಡು ಕೇಳ ನೀನ್ ಆಡ್ರೋ ಮಾತನ್ನ ಕೇಳ್ಬೇಕೇನಲ್ಲ. ನಿಂಗ್ ತಾಕತ್ತಿದ್ರೆ ನಿನ್ಗೆ ಅನ್ಯಾಯ ಮಾಡೋದ್ರ ಬಗ್ಗೆ ಹೋರಾಟ ಮಾಡು ಇಡಿಯಟ್. ನೀನು ಯಾರ್ಗೋ ನೀನ್ ಕೇಳೋದು? ಸೂರ್ಯ ಮುಕುಂದರಾಜ್ ಮಾಡ್ಕೊಟ್ನ ಕಾಂಗ್ರೆಸ್, ಸೂರ್ಯ ಮುಕುಂದರಾಜ್ ನಿನ್ನ ಹೈಕೋರ್ಟ್ಗಾಗಿ ಮಾಡ್ಕೊಡ್ತೀನಿ, ಮಾಡ್ಕೊಟ್ಟೇನಲ್ಲ, ಮಾಡ್ಕೊಟ್ನ ನನ್ನ ಮನೆ ಅನ್ನ ತಿಂದು ನನ್ನ ವಿಚಾರಗಳನ್ನ ವಿರೋಧಿಗಳಿಗೆ ಹಂಚ್ಕೊಂಡು ಅದನ್ನ ಮಾರ್ಕೊಂಡು ತಿನ್ಕೊಂಡು ನನ್ನ ಹತ್ರ ದುಡ್ಡಿಸ್ಕೊಂಡು ನನ್ನ ಹತ್ರ ನಾಟಕ ಆಡ್ಕೊಂಡು ಈಗ ನನ್ನ ಮೇಲೆ ನೋಗ್ಬಿಟ್ಟು ಲೈ ಪ್ರೂಫ್ ಇದೇನಾ? ನಾನು ಮದ್ವೆ ಆಗಿದ್ದೀನಿ ಅಂತ ಹೇಳಿದ್ಯಲ್ಲ, ಪ್ರೂಫ್ ಇದೆಯಾ? ನಿನ್ನ ಮೇಲೆ ಕೇಸ್ ಹಾಕಿ ಯಾವ ಜೈಲಿಗೆ ಹಾಕ್ಲಿ. ನೀನು ನಾಳೆ ಒಳಗಾಗಿ ನಾನು ಮದ್ವೆ ಆಗಿರೋ ಪ್ರೂಫನ್ನ ಜನಗಳ ಮುಂದೆ ಕೊಟ್ರೆ ನೀನೊಬ್ಬ ಅಡ್ವೊಕೇಟು, ಇಲ್ಲ ನೀನು ನಿಜವಾಗ್ಲೂ ಅಡ್ವೊಕೇಟ್ ಅಲ್ಲ, ನಿನ್ನ ಮೇಲೆ ಕೇಸ್ ನಾನು ಹಾಕ್ತೀನಿ. ನೀನು ಹೇಳಿದ್ಯಲ್ಲ ನಾನು ಮದ್ವೆ ಆಗೈತೆ, ನನಗೊಂದು ಮಗು ಹುಟ್ಟೈತೆ ಅಂತ. ಈಗ ಆ ಮದ್ವೆನ, ಆ ಮಗುನ ದಾಖಲೆಗಳನ್ನ ನೀನು ಸಾರ್ವಜನಿಕರ ಮುಂದೆ ಹಾಜರುಪಡಿಸಿಲ್ಲ ಅಂತಂದ್ರೆ ನಿನಗೆ ನಿನ್ನ ಮೇಲೆ ಕೇಸ್ ಹಾಕಿ ಜೈಲು ಕಳಿಸ್ತೀನಿ ನಾನು. ದಾಖಲೆ ಕೊಡ್ಬೇಕು ನೀನು ನನಗೆ, ಇನ್ನೊಂದು ಮದ್ವೆ ಆಗಿದ್ದೀನಲ್ಲ, ದಾಖಲೆ ಕೊಡಲೇ ಬೇಕು ಇಡಿಯಟ್. ಕೊಡೋ ದಾಖಲೆ ಎಷ್ಟು ಕೊಟ್ಟ ಅವನು ಬೀದಿಗಳಿತ ಅವನು ಎಷ್ಟು ಕೊಟ್ಟ ನಿನ್ಗೆ ಎಂಜಲ್ ಗಾಸು? ಎಷ್ಟು ಕೊಟ್ಟ ನಿಂಗೆ ಅವನು ಬೀದಿ ಲೋಕ ನಾಯಿಗಳನ್ನೆಲ್ಲ ಮನೆಗೆ ಬಿಟ್ಕೊಂಡೆ ನಾನು, ನನ್ನ ಎಕಡ ತಗೊಂಡು ನಾನೇ ಹೊಡ್ಕೊಳ್ಬೇಕು. ಬೀದಿ ಲೋಕ ನಾಯಿಗಳನ್ನ ನಾನು ಮನೆಗೆ ಬಿಟ್ಕೊಂಡೆ, ನನ್ನ ಎಕಡ ತಗೊಂಡು ನಾನೇ ಹೊಡ್ಕೊಬೇಕು. ಸಿ ಡಿ ಕೇಸಲ್ಲಿ ಇವನು ಯಾರು ಗಿರೀಶ್ ಯಾರೋ ಬಂದಿದ್ದ, ಯಾರು ಬಂದಿದ್ದು ನಮ್ಗೆ ಆಫರ್ ಕೊಟ್ಕೊಂಡು ಯಾರೋ ಬಂದಿದ್ದು ಕೋಟೆ, ಅವನ ಹೆಸರೇನು? ಶ್ರೀನಿವಾಸ್ ಕೋಟೆ. ಆ ಎಸ್ ಡಿ ಕೋಟೆ ಶ್ರೀನಿವಾಸು, ರೇ ಶ್ರೀನಿವಾಸ್ ನೀವು ಆಫರ್ ಎತ್ಕೊಂಡ್ಬಂದಾಗ ಆ ಮಂಜುನಾಥ್ ಇದ್ದಲ್ರಿ, ನಾವು ಅವತ್ತು ನಿಮ್ಮ ಹತ್ರ ಆಫರ್ ಇಸ್ಕೊಂಡ್ಬಿಟ್ಟಿದ್ರೆ ಈ ಮಂಜುನಾಥ್ ಇದ್ಬಿಟ್ರೇನು ಅಲ್ವೇನಪ್ಪ ಕೇಶವ? ಅವತ್ತು ಆ ಎಸ್ ಡಿ ಕೋಟೆ ಶ್ರೀನಿವಾಸು ಕಾಂಟ್ರಾಕ್ಟ್ರು ಅವನ ಆಫರ್ ಎತ್ಕೊಂಡ್ಬಂದ ಸಿ ಡಿ ಕೇಸಲ್ಲಿ, ನಾವು ಅವತ್ತು ದುಡ್ಡಿಸ್ಕೊಂಡಿದ್ರೆ ಮಂಜುನಾಥನ್ಗೆ ಖುಷಿ ಆಗಿರೋದು, ಒಂದಷ್ಟು ಪಾಲ್ ಸಿಕ್ಕಿರೋದು, ಅವನು ಎಂಜಾಯ್ ಆಗಿರೋನು, ಕಾರ್ಗಿರ್ ತಗೊಂಡ್ರು, ಹಳೆ ಸ್ಕೂಟರ್ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ರು, ನಾನು ದುಡ್ಡಿಸ್ಕೊಂಡಿಲ್ಲ ಸಿ ಡಿ ಕೇಸಲ್ಲಿ, ಪಾಪ ಇವನಿಗೆ ನೋವು. ಈಗ ಹೋಗ್ಬಿಟ್ಟು ಬೀದಿನಲ್ಲಿ ನನ್ನ ಬಗ್ಗೆ ಏಯ್ ನಾನು ಮದ್ವೆ ಆಗಿದ್ದೀನಿ ಅಂತ ಹೇಳ್ತಾ ಇದ್ದೆ ಲೈವಲ್ಲಿ, ನೀನು ದಾಖಲೆ ಕೊಡಬೇಕು. ನೀನು ದಾಖಲೆ ಕೊಟ್ಟಿಲ್ಲ, ಬೆಳಗ್ಗೆ ಅರೆಸ್ಟ್ ಮಾಡಿಸ್ತೀನಲ್ಲ. ನೀನು ಬಂದಿರೋದು ದಾವಣಗೆರೆ ಡಿಸ್ಟ್ರಿಕ್ಟಿಂದ, ನಾನು ಇದೇ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋವಂಥ ಗೌಡ, ಅರ್ಥ ಆಯ್ತಾ? ನನಗೂ ನಂದೇ ಆದಂಥ ಘನತೆ ಕಾಂತಾರ ಇದೆ. ನೀನು ಬಾಯ್ಗೆ ಬಂದಂಗೆ ಮಾತಾಡಿದ್ಯಾ ಅಂತಂದರೆ ನಿನ್ನ ಮೇಲೆ ಎಫ್ ಐ ಆರ್ ಮಾಡಿಸ್ತೀನಿ. ಆಲ್ರೆಡಿ ಕೊಡಗಲ್ಲಿ ಸ್ಟೇಷನ್ ನಿನ್ನ ಮೇಲೆ ಒಂದು ಎಫ್ ಐ ಆರ್ ಇದೆ. ಅವನು ಯಾರೋ ಆ ಟಾಟಾ ನಗರ ಸೈಂಟಿಸ್ಟನ್ನ ನೀನು ಅವನು ಹೊಡೆದುಬಿಟ್ಟು ನಿನ್ನ ಮೇಲೆ ಒಂದು ಎಫ್ ಐ ಆರ್ ಇದೆ, ಇನ್ನೊಂದು ಎಫ್ ಐ ಆರ್ನ ಮಾಡಿಸ್ತೀನಿ. ನೀನೇನೋ ಅನ್ಕೊಂಬಿಟ್ಟಿದ್ಯಲ್ಲ, ನೀನೇನೋ ಅನ್ಕೊಂಬಿಟ್ಟಿದ್ಯಾ? ಜಸ್ಟ್ ಬಿಕಾಸ್ ನಿನಗೆ ಬಾಯಿ ಐತೆ, ನಿನಗೆ ಬಾಯಿಯೆಲ್ಲ ಮಾತಾಡೋದೈತೆ, ನಾನು ಹಾಳಾಗೋಗ್ಲಿ, ಏನು ಮಾತಾಡೋದು ಬೇಡ ಅಂತಿದ್ರೆ ನೀನು ಬಾಯಿಗೆ ಬಂದಂಗೆ ಮಾತಾಡ್ತೀಯ. ಲೈ ನಾನು ಇನ್ನೊಂದು ಮದುವೆ ಆಗಿರೋ ದಾಖಲೆ ನೀನು ಕೊಡ್ಬೇಕಲ್ಲ,
ಕೊಟ್ಟಿಲ್ಲ ಅಂತಂದ್ರೆ ಬೆಳಗ್ಗೆ ನಾನು ಎಫ್ ಐ ಆರ್ ಮಾಡಿಸ್ತೀನ ಅಲ್ಲೇ, ಅರ್ಥ ಆಯ್ತಾನ ಅಲ್ಲೇ. ನಿನ್ನ ನಿನ್ನ ಹುಚ್ಚಾಟನಿಗೆ ನಾನ್ ತೋರಿಸ್ತೀನಿ ಏನು ಅಂತ. ನಿನ್ಗೆ ಹುಚ್ಚ ಆಯ್ತಾನಲ್ಲೇ, ನಾನು ಹುಚ್ಚು ಬಿಡಿಸ್ತೀನ, ನಿನ್ಗೆ ಹುಚ್ಚು ಬಿಡಿಸ್ತೀನ ಇಡಿಯಟ್. ನನ್ನ ಪರ್ಸನಲ್ ಇದ್ರ ಬಗ್ಗೆ ಮಾತಾಡ್ತೀಯ, ನಿನ್ ಪರ್ಸನಲ್ ಬಗ್ಗೆ ಮಾಡಿದ್ರೆ ಮಾತಾಡಲ್ಲ. ನಿನ್ ಪರ್ಸನಲ್ ಬಗ್ಗೆ ನನ್ಗೆ ನನ್ನ ತಂದೆ ತಾಯಿ ಸಂಸ್ಕೃತಿ ಹೇಳ್ಕೊಟ್ಟಿದ್ದಾರೆ. ನಿನ್ನೊಬ್ಬ ಇಡಿಯಟ್ ಅಂತ ನನಗೆ ಗೊತ್ತಿದೆ. ನೋಡಿ ಸಂತರ, ಒಬ್ಬ ಹೋರಾಟಗಾರನಿಗೆ ಅಕ್ಕಪಕ್ಕ ಇರೋರೆ ಚೂರಿ ಆಗ್ತಾರ ಅನ್ನೋದಕ್ಕೆ ಇವ್ ಮಂಜುನಾಥನೇ. ಇವನ್ ಪ್ರಕಾರ ನಾನು ಆ ಸಿ ಡಿ ಕೇಸಲ್ಲಿ ಅವನ್ ಯಾರೋ ಶ್ರೀನಿವಾಸ್ ಕೋಟೆ ಅಂತ ಬಂದ ಆಫರ್ ಮಾಡ್ಕೊಂಡು ನಾನು ಅವನ ಹತ್ರ ದುಡ್ಡು ಇಸ್ಕೋ ಇಸ್ಕೋ ಅಂತ ಹಿಂಸೆ ಪಟ್ಟ. ಏನಪ್ಪ ಕೇಶವ ಕೋಟೆ ಶ್ರೀನಿವಾಸ್ ಅಂತ ಕೇಶವ ಇದ್ರೆ ಕೇಳ್ಕೊಳ್ಳಿ ಬೇಕಾರೆ ಕೇಶವರು ಮುಂದೆ ಹೇಳಿದ್ರು ಹಣ ಇಸ್ಕೊಳ್ಳಿ ಅಂತ. ನಾನು ಇಸ್ಕೊಂಡಿಲ್ಲ, ಹಣ ಇಸ್ಕೊಂಡಿಲ್ಲ ಒಂದೇ ಒಂದು ಕಾರಣಕ್ಕೆ, ಆತ ನನ್ನ ಬಿಟ್ಟು ಹೋದ. ಅವನ ಸಸ್ಪೆನ್ಷನ್ ಆಗಿತ್ತು, ಅದಕ್ಕೆ ನಾನು ನಮ್ಮ ಶ್ರೀಕಾಂತ್ ಪಾಟೀಲ್ ಅವ್ರ ಹತ್ರ ಸೀನಿಯರ್ ಹತ್ರ ಹೇಳಿ ಆ ಸಸ್ಪೆನ್ಷನ್ ತಿಂಗಳು ಅವನ ಇದು 3-4 ತಿಂಗಳು ಇದ್ದಾನೆ. ಪ್ರತಿ ತಿಂಗಳು 15,000-20,000 ಅವನಿಗೆ ವೆಚ್ಚ ಬರ್ಸಿದ್ದೀನಿ, ಜೊತೆಲಿ ಊಟ ತಿಂಡಿ ಹೆಸರು. ಸಿ ಡಿ ಕೇಸಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ಹೆಸರು ಮಾಡ್ಕೊಂಡ. ನಾವ್ ಯಾವತ್ತೂ ಅವನ್ನ ಕೇಳಿಲ್ಲ. ನಾವ್ ಯಾವತ್ತನ ಕೇಳಿದಿರ ಮಂಜುನಾಥ್? ನಿನ್ಗೆ ಕುಚುಕು ತರ ಪಕ್ಕದಲ್ಲಿ ನಿಂತ್ಕೊಂಡು ಡೈಲಾಗ್ ಹೊಡ್ಕೊಂಡು ನೀನು ಪ್ರಸಿದ್ಧಿ ಆಗ್ಬೇಕಾಗಿತ್ತು. ಈಗ ಹೋಗಿ ಮದ್ವೆ ಆಗಿದ್ದಾನೆ, ಮದ್ವೆ ಆಗಿರೋ ದಾಖಲೆ ಕೊಡ್ಬೇಕು ತಾನೆ ನೀನು? ಏನು ಏನು ಕೇಶವ, ಮದ್ವೆ ಆಗಿರೋ ದಾಖಲೆ ಕೊಟ್ಟಿಲ್ಲ ಅಂದ್ರೆ ಇವನೊಬ್ಬ ವಕೀಲನಾ? ಏಯ್, ಫೇಸ್ಬುಕ್ ಹತ್ರ ಮದ್ವೆ ಆಗಿದ್ದಾನೆ ಅಂತ ಹೇಳೋದು ತುಂಬಾ ಈಸಿ, ಮಗು ಹುಟ್ಟಿಸೋನೆ ಅಂತ ಹೇಳೋದು ತುಂಬಾ ಈಸಿ. ಈಗ ನಾನು ಹುಟ್ಟಿಸಿರೋ ಮಗು ದಾಖಲೆ, ನಾನು ಮದ್ವೆ ಆಗಿರೋದು, ಎರಡೂ ದಾಖಲೆ ನೀನು ನಾಳೆ ಪಬ್ಲಿಕ್ ಮಾಡಬೇಕು. ಪಬ್ಲಿಕ್ ಮಾಡಿಲ್ಲ ಅಂತಂದ್ರೆ ನಿನ್ನ ನಾನು ಏನ್ ಮಾಡ್ಬೇಕು ಅಂತ ನೀನೇ ಡಿಸೈಡ್ ಮಾಡಿ ಹೇಳು. ನಾನು ಪನಿಷ್ಮೆಂಟ್ ಮಾಡ್ತೀನಿ ನಿನ್ಗೆ, ನಿನ್ ಮೇಲೆ ಎಫ್ ಐ ಆರ್ ಮಾಡ್ತೀನಿ ನಾನು, ನಿನ್ ಮೇಲೆ ಎಫ್ ಐ ಆರ್ ಮಾಡ್ತೀನಲ್ಲೇ. ನಿನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವ್ನು ರಾಮಕೃಷ್ಣ, ಅವನೇ ಗೊತ್ತು ನನಗೆ, ಅವನಿಗೂ ಹುಚ್ಚು ಕಚ್ಚಬೇಕು ಅಂತ. ಅವನ ಬ್ಯಾಕ್ ಗ್ರೌಂಡ್ ಏನು ಅಂತ ನಿನಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಹುಚ್ಚಾಟ ಆಡ್ಬೇಡ ವಕೀಲ ಮಂಜುನಾಥ್, ಕಳೆದೋಗ್ಬಿಡ್ತೀಯಾ, ಕಳೆದೋಗ್ಬಿಡ್ತೀಯಾ. ನನ್ನ ಹುಚ್ಚುತನದ ಬಗ್ಗೆ ನಿನಗಿನ್ನ ಗೊತ್ತಿಲ್ಲ. ನೀನ್ ಇವಾಗ ಅಲಿಗೇಷನ್ ಮಾಡಿದ್ಯಾ ನಾನು ಇನ್ನೊಂದು ಮದ್ವೆ ಆಗಿದ್ದೀನಿ, ಮಗು ಹುಟ್ಟಿಸಿದೀನಿ ಅಂತ. ಆ ಹುಟ್ಟಿರೋ ಮಗುವಿನ ಬರ್ತ್ ಸರ್ಟಿಫಿಕೇಟು ನಾನೇ ತಂದೆ ಅಂತ. ಎರಡನೇದಾಗಿ ಎರಡನೇ ಮದ್ವೆ ಆಗಿದ್ದೀನಿ ಅಂತ ಹೇಳಿದ್ಯಾ, ಅದಕ್ಕೆ ದಾಖಲೆ ಕೊಟ್ಟಿಲ್ಲ ಅಂದ್ರೆ ನಾಳೆ ಒಳಗಾಗಿ. ನನ್ನ ಬೂಟ್ ಸೈಜ್ 11, ಒಂದು ನನ್ನ ಬೂಟ್ ಸೈಜ್ 11, ಎರಡನೇದು ನಾಳೆ ನಿನ್ ಮೇಲೆ ಎಫ್ ಐ ಆರ್ ಮಾಡಿಸ್ತೀನಿ. ಲೈ ಏ ಮಂಜಾ, ನಿನ್ಗೆ ಇಲ್ಲಿವರೆಗೂ ಮರ್ಯಾದೆ ಕೊಟ್ಟೆ, ನೀನೊಬ್ಬ ವಕೀಲ ಅಂತ. ನೀನು ಅದನ್ನ ಕಳ್ಕೊಂಡಾಗ ನೀನು ಬಾಯ್ ಬಾಯ್ ಬೈ ಕಂದಿದ ಕಡೆ ನನ್ನನ್ನು ನೀನು ಟಾರ್ಗೆಟ್ ಮಾಡ್ಕೊಂಡು ಓಡಾಡ್ತೀಯ ಅಂದಮೇಲೆ ನೀನು ಯಾರಲ್ಲೇ ನನಗೆ ಲೈ? ನೀನು ಯಾರಲ್ಲೇ? ನೀನೊಬ್ಬ ಆಫ್ಟರ್ ಆಲ್ ಬೇರೆ ಜಿಲ್ಲೆಯಿಂದ ಬೆಂಗಳೂರಲ್ಲಿ ಜೀವನ ಮಾಡೋಕ್ಕೆ ಬಂದಿರೋವಂಥ ವ್ಯಕ್ತಿ. ನಾನು ಇದೇ ಊರಲ್ಲಿ 500 ವರ್ಷ ಹುಟ್ಟಿ ಬೆಳೆದಂಥ ವ್ಯಕ್ತಿ. ನನಗೂ ನಿನಗೂ ಬೇಜಾನ್ ವ್ಯತ್ಯಾಸ ಇದೆ. ನಾನು ಪಕ್ಕದಲ್ಲಿ ನಿಂತ್ಕೊಂಡು ಜನರಿಗೆ ಸ್ಕೋಪ್ ಕಟ್ಕೊಂಡು ನಿನ್ನ ಕಾಮಿಡಿಗಳನ್ನು ಮಾತಾಡ್ಕೊಂಡು ಜನರ ಹತ್ರ ಪಬ್ಲಿಸಿಟಿ ತಂದ್ಕೊಂಡು ಇವತ್ತು ನಾನು ಮದುವೆ ಆಗಿದ್ದೀನಿ, ಮಕ್ಳು ಹುಟ್ಟಿಸಿದ್ದೀನಿ, ಇನ್ನೇನೋ ಮಾಡಿದ್ದೀನಿ, ಬೆಡ್ಡಲ್ಲಿ ಹೆಂಗ್ ಮಲ್ಕೊಂತೀನಿ ಹೇಳ್ಬೇಕಾಗಿತ್ತು. ನೋಡಿ ಸ್ನೇಹಿತರೆ, ಒಂದು ಹೋರಾಟ ಮಾಡೋಕ್ಕೆ ಶುರು ಹಚ್ಕೊಂಡಾಗ, ಒಬ್ಬ ಭ್ರಷ್ಟರನ್ನು ಸೆದೆ ಬಡಿಲಿಕ್ಕೆ ಶುರು ಹಚ್ಕೊಂಡಾಗ, ನಮಗೆ ಸಹಾಯ ಮಾಡೋರ್ಕಿಂತ ಆಮೇಲೆ ಇನ್ನೇನು ಆಮೇಲೆ ಕಾಂಗ್ರೆಸ್ಸಿನ ಬಿಂದುಗೌಡ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಕಾಂಗ್ರೆಸ್ ಅವರನ್ನ ಪದೇ ಪದೇ ಬೀದಿಗೆಳಬಾರ್ದು ಅಂತ. ಸರಿ ನಮ್ಮ ಬಿಂದುಗೌಡ ಅವರೇ, ನಾವು ಯಾವತ್ತೂ ಯಾರನ್ನು ಬೀದಿಗೆಳಲ್ಲ. ಓಕೆ, ಸೊ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ, ಕಾಂಗ್ರೆಸ್ ಅವ್ರದ್ದು ಏನು ಪಾತ್ರನೇ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ? ನಿಮಗೆ ಗೊತ್ತಿದೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಸಂಬಂಧಪಟ್ಟವ್ರನ್ನ ಕೇಳ್ಕೊಳ್ಳಿ, ಅವ್ರು ನಿಮಗೂ ಪರಿಚಯ, ನನಗೂ ಪರಿಚಯ, ನಿಮಗೂ ಅಷ್ಟೇ ತುಂಬ ಪರಿಚಯ, ಅವರು ನನಗೂ ತುಂಬ ಪರಿಚಯ. ಅವ್ರನ್ನ ಕೇಳಿ ಸಂಬಂಧ ಇದೆಯಾ ಇಲ್ಲ ಅಂತ. ಓಕೆ, ಬೀದಿನಲ್ಲಿ ಮಾತಾಡಬೇಕು ಅಂತಂದರೆ ತಮಗೇನು ಸಮಸ್ಯೆ ಇಲ್ಲ ಅಂತಂದರೆ, ತಮ್ಮ ಹಿರಿಯ ಮುಖಂಡರು ಪಕ್ಷದ ಹಿರಿಯ ಮುಖಂಡರಿಗೆ ಏನು ಅಭ್ಯಂತರ ಇಲ್ಲ ಅಂದರೆ ಓಪನ್ ಆಗಿ ಮಾತಾಡ್ತೀನಿ, ನಾಳೆ ಮಾತಾಡ್ತೀನಿ. ನಿಮ್ಮ ಮುಖಂಡರಿಗೇನು ಅಭ್ಯಂತರ ಇಲ್ಲ, ಯಾಕಂದರೆ ದೊಡ್ಡ ವಿಚಾರ ಸಣ್ಣ ಬಾಯಿ. ಈಗ ನೀವು ಪ್ರಶ್ನೆ ಕೇಳಿದಾರ, ಉತ್ತರ ಹೇಳಲೇಬೇಕು ಅಂದರೆ ಸಿದ್ದರಾಮಯ್ಯ ಅವರು ಉಡುಗೆ ಶಿವಕುಮಾರ್ ಇದಕ್ಕೆ ಒಪ್ಕೊಂಡ್ರೆ ಹೇಳ್ತೀನಿ ಉತ್ತರ, ನನಗೇನು ಸಮಸ್ಯೆ ಇಲ್ಲ. ಬಿಂದುಗೌಡ ಅವರೇ, ಪ್ರಶ್ನೆ ಮಾಡೋಕ್ಕೆ ಮುಂಚೆ ನಿಮ್ಮ ಮುಖಂಡರನ್ನು ಭೇಟಿ ಮಾಡಿ, ಸದಾಶಿವನಗರದಲ್ಲಿರುವಂಥ ಮುಖಂಡರನ್ನ ಸಿದ್ದರಾಮಯ್ಯನಿಬ್ಬರನ್ನು ಭೇಟಿ ಮಾಡಿ, ಸತ್ಯ ಅಸತ್ಯತೆ ತಿಳ್ಕೊಳ್ಳಿ, ತದನಂತರ ನನ್ನ ಪ್ರಶ್ನೆ ಮಾಡಿ. ನಾನು ಅದಕ್ಕೆ ನಿಮಗೆ 100% ಒಳ್ಳೆ ಉತ್ತರವನ್ನೇ ಕೊಡ್ತೀನಿ. ಓಕೆ, ನೀವು ಅಂದ್ಕೊಂಡಂಗೆ ಎಲ್ಲರೂ ತುಂಬ ಸಾಚ ಯಾರೂ ಇಲ್ಲ ಇಲ್ಲಿ. ರಾಜಕೀಯದಲ್ಲಿ ತಮ್ಮದೇ ಆದಂಥ ಸ್ವಾರ್ಥ ಹೊಂದಿದ್ದಾರೆ. ಆಮೇಲೆ ನಿಮಗೆ ಗೌರವಪೂರ್ವಕ ಹೇಳೋದೇನು ಅಂತಂದರೆ, ಈ ರೀತಿ ತಾವು ಏನೂ ಗೊತ್ತಿಲ್ಲದ ಮೂಗು ತುಸೋದ ಬದಲು ತಮ್ಮ ಪಕ್ಷದ ಮುಖಂಡರನ್ನ ಆಮೇಲೆ
ಕೆಪಿಸಿಸಿ ಆ ಲೀಗಲ್ ಸೆಲ್ ಇದಾರಲ್ಲ ಅವ್ರನ್ನೊಮ್ಮೆ ಭೇಟಿ ಮಾಡಿ ಅವ್ರ ಹತ್ರ ಸಂಪೂರ್ಣ ಮಂದವನ್ನ ಮಾಹಿತಿನ ತಗೊಳ್ಳಿ. ತದನಂತರ ನನ್ನ ಪ್ರಶ್ನೆ ಮಾಡಿ ನಾನು ಯಾವುದೇ ಹಿಂಜರಿಕೆ ಇಲ್ಲದೆ ಆ ಒಂದು ಉತ್ತರವನ್ನು ಕೊಡಬಲ್ಲೆ. ಧನ್ಯವಾದಗಳು.